ಶಾಸಕ ನಿಧಿಯನ್ನ ಬೇರೆ ಕಡೆ ಬೇರೆ ಕ್ಷೇತ್ರಕ್ಕೆ ಕೊಡಕ್ ಬರಲ್ಲ, ಆದ್ರೆ ಗೊಮ್ಟೇಶ್ ವಿದ್ಯಾಪೀಠಕ್ಕೆ 40 ಲಕ್ಷ ರೂಪಾಯಿ ತಗೊಂಡು ಹೋಗ್ಯಾರ ಅಂತ ಹೇಳಿ ಅದು ಸ್ವಲ್ಪ ಅವರ ಜಿಲ್ಲಾಧಿಕಾರಿ ಆಫೀಸ್ದಾಗ ಹೋಗಿ ಅದ್ರದೆಲ್ಲ ಅಭ್ಯಾಸ ಮಾಡ್ಲಿ ಮತ್ತೆ ಅದು ಹೇಳಿ, ನಾವು ಗೊಮ್ಟೇಶ್ ವಿದ್ಯಾಪೀಠದಾಗ ತಗೊಂಡಿದ್ದೀವೋ ಇಲ್ಲೋ, ದುಡ್ಡು ವಾಪಸ್ ಆಗಿದಾವೋ ಇಲ್ಲೋ, ಗೊಮ್ಟೇಶ್ ವಿದ್ಯಾಪೀಠದ ಹಣ ಉಪಯೋಗ ಆಗೈತೋ ಇಲ್ಲೋ ಆತರದ ಅಭ್ಯಾಸ ಮಾಡಿ ಅದು ಯಾವಾಗೂ ನಾವು ವೇದಿಕೆ ಮೇಲೆ ಬರ್ತೇನೆ ಉತ್ತರ ಕೊಡಾಕ. ಸುಳ್ಳು ಏನಾರ ಸುಳ್ಳು ಆರೋಪ ಮಾಡೋದು ಬಿಡ್ಬೇಕು, ಅವರ ಸುಳ್ಳು ಮಾತಾಡೋದು ಬಿಡ್ಬೇಕು, ಮತ್ತೆ ಯಾವುದು ಬಂದ್ರ ಲೆಟರ್ ತಗೊಂಡು ಬರ್ಬೇಕು. ಮತ್ತೊಂದು ನಮ್ಮ ಮಾತು, ನಂದು ವಿಷಯ ಅಲ್ಲದ್ರು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆನು ಹೇಳಕತ್ತಿರ್, ಶ್ಯಾಮ್ ಘಾಟ್ಗೆ ಮನಿಗೆ ಹಚ್ಚರ್, ವೀರಕುಮಾರ್ ಪಾಟೀಲ್ಗೆ ಮನಿಗೆ ಹಚ್ಚರ್, ಕವಟಗಿ ಮಠಗೆ ಅವ್ರಿಗೆ, ಈಗ ಕವಟಗಿ ಮಠ ಅವ್ರದ್ದು ಈಗ ರೀಸೆಂಟ್ ಬಟ್ ವೀರಕುಮಾರ್ ಪಾಟೀಲ್ ಅವ್ರಿಗೆ ಮನಿಗೆ ಹಚ್ಚಿಕ ಇವ್ರು ಎಲ್ಲಿದ್ರು, ಶ್ಯಾಮ್ ಘಾಟ್ಗೆ ಮನಿಗೆ ಹಚ್ಚಿಕ ಇವ್ರು ಎಲ್ಲಿದ್ರು, ಜ್ಯುತಿಗೆ ಇದ್ರಲ್ವಾ, ಇವ್ರು ಹಣ ಹಂಚಿದಾರ ವೀರಕುಮಾರ್ ಪಾಟೀಲ್ ಅವರು ವಿರೋಧ, ವಿವೇಕ್ ಪಾಟೀಲ್ MLC ಇಲೆಕ್ಷನ್ ಮಾಡ್ಲಿಕ್ಕೆ ವಿವೇಕ್ ಪಾಟೀಲ್ ಈಗ ಮನಿಗೆ ಹಚ್ಚರ ಅಂತ ಹೇಳಕತ್ತಾರ. ರಮೇಶ್ ಜಾರಕಿಹೊಳಿ ಜೊತೆ 20 ವರ್ಷ ಬಹಳ ಒಳ್ಳೆ ಸಂಬಂಧ, ನಾ ಸ್ವಲ್ಪ ಇದಕ್ಕೆ ಒತ್ತಾಯ ಕೊಟ್ಟು ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಜೊತೆ ಬಹಳ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರಲ್ಲ, ಆಲೇಖ ರಮೇಶ್ ಜಾರಕಿಹೊಳಿ ಅವರು ಕೆಟ್ಟ ಇಲ್ಲಾಗಿದ್ರು, ರಮೇಶ್ ಜಾರಕಿಹೊಳಿ ಅವ್ರ ಕೈ ಹಿಡಿದ ಶಾಸಕರಾಗಿ ಇವತ್ತು ರಮೇಶ್ ಜಾರಕಿಹೊಳಿ ಹಾಗೆ ಹೀಗೆ ರಮೇಶ್ ಜಾರಕಿಹೊಳಿ ಇರಲತ್ತಿದ್ರೆ ಶಾಸಕಿ ಆಗೋದು ಬಹಳ ದೂರಿಂದ ಗ್ರಾಮ ಪಂಚಾಯತ್ ಚುನಾವಣೆ ಕೂಡ ಗೆಲ್ಲುವಂತ ಯೋಗ್ಯತೆ ಇಲ್ಲಾಗಿತ್ತು ನಿಮ್ದು. ಇವತ್ತು ರಮೇಶ್ ಒಂದು ಉಪಕಾರ, ಮಹಾಭಾರತದಲ್ಲಿ ಕರ್ನ ಒಂದು ಉದಾಹರಣೆ ಇದೆ, ದುರ್ಯೋಧನ ಕೆಟ್ಟ ಅಂತ ಗೊತ್ತಿದ್ರು ಉಪಕಾರ ತೀರಿಸ್ಬೇಕಂತ ದುರ್ಯೋಧನಗೆ ಸಾಥಿ ಕೊಟ್ಟಿನಂತ ಕರ್ಣ ಆ ದೇಶದಲ್ಲಿ ಹುಟ್ಟಿನಾಗಿ ನಿನಗೆ ಪ್ರಶ್ನೆ, ರಮೇಶ್ ಜಾರಕಿಹೊಳಿ ತಗೊಂಡು ಶಾಸಕ ಆಗಿನಾಕಿ ರಮೇಶ್ ಜಾರಕಿಹೊಳಿಗೆ ಈಗ ಭಯ ಚಾಲು ಮಾಡಿದೆಲ್ಲ, ಅಯ್ಯೋ ಇದು ಭಾರಿ ಸತೀಶ್ ಜಾರಕಿಹೊಳಿ ನನಗೆ ಭಾಳ ಹೇಳ್ತಾ ಇದ್ರಂತ, ಮತ್ತೆ ಸತೀಶ್ ಜಾರಕಿಹೊಳಿಗೆ ಸೋಸ್ಬೇಕಂತ ಮೀಟಿಂಗ್ ಮಾಡಿದ್ದು ರೆಕಾರ್ಡ್ ಇದಾವ ನಮ್ಮ ಕಡೆ, ಅದನ್ನು ಪ್ರಸಂಗ ಬಂದಾಗ ಕೊಡ್ತೇನೆ ಎಲ್ಲಿ ಮೀಟಿಂಗ್ ಮಾಡ್ಯಾರಂತ. ಅವರ ಲಕ್ಷ್ಮೀ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಎರಡನೇ ಹೆಸರು ಮೋಸ ಸುಳ್ಳ ಇಷ್ಟನ ಈ ಸಂದರ್ಭದಲ್ಲಿ. ಮತ್ತೊಂದು ಅವರು ಪ್ರತಿಯೊಂದಿಗೆ ಮಾತು, ನಾ ಇದು ಭಾಳ ಹಿತ್ರದ ಹೆಮ್ಮೆದಿಂದ ಈ ಪತ್ರಕಾರ ಪರಿಷತ್ತಲ್ಲಿ ಹೇಳ್ತೇನೆ, ಪ್ರತಿಯೊಂದಿಗೆ ನಾಚಿಕೆ ಬರ್ಬೇಕು, ನಾಚಿಕೆ ಬರ್ಬೇಕು, ನಾಚಿಕೆ ಬರ್ಬೇಕಂತ ನಮ್ಗೆ ಕೇಳ್ತಾ ಇದ್ರು. ನಾಚಿಕೆ ಬರುವಂತ ಕೆಲಸ ಯಾರು ಮಾಡಿದಾರೋ ಅವ್ರಿಗೆ ಬರ್ಬೇಕು, ನನ್ಗ್ಯಾಕೆ ಬರ್ತೈತಿ, ನಾನು ನಾಚಿಕೆ ಬರುವಂತ ಕೆಲಸನ ಏನು ಮಾಡಿಲ್ಲಲ್ಲ, ನಾಚಿಕೆ ಬರುವಂತ ಕೆಲಸ ಯಾರು ಮಾಡಕ್ಕಾದಾರೋ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಮತ್ತೆ ಇವ್ರದೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಏನು ವಿಚಾರ ಐತಿ ಗೊತ್ತಾ, ಹೆದರಿದಾಳ, ಅದಕ್ಕೆ ಡಿಸ್ಟರ್ಬ್ ಆಗಿ ಮಾತಾಡ್ಕತ. ಈಗೇನಾದ್ರು ಸಂಜಯ್ ಪಾಟೀಲ್ ತಪ್ಪಬೇಕು ಮಾತುವಾಗ ಅದೇ ಇಶ್ಯೂ ಮಾಡ್ಕೊಂಡ ಇಮೋಷ್ನಲ್ ಓಟ್ ಕೇಳಬೇಕು ಅಂದ್ರೆ ಮಹಿಳೆಯರದ ಅಪಮಾನ ಮಾಡ್ರು. ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನನಗೆ ಎಷ್ಟು ಬಯೋದು ಬೈರಿ, ನಿಮ್ಗೇನು ಕೆಟ್ಟ ಮಾತಾಡಕ್ಕೆ ಹೋಗಂಗಿಲ್ಲ, ಏನು ಮಾತಾಡ ನಾ ಬರೋದ ಪೇಪರ್ ತಗೊಂಡ ಪೇಪರ್ ಜೊತೆಗೆ ಮಾತಾಡ್ತೇನೆ, ನೀವು ಎಷ್ಟು ಒದರೋದು ಒದ್ರಿ, ನಾ ನಿಮ್ಗೆ ಕೆಟ್ಟ ಅನ್ನಕ್ಕೆ ಹೋಗಂಗಿಲ್ಲ. ನೀವೇನಿದ್ರಿ ಕರ್ನಾಟಕ ನಾಡಿಗೆ ಗೊತ್ತಾ, ನಿಮ್ದು ಯಾರ ಜೊತೆ ಏನು ನಡವಳಿಕೆ ಏನು ಸಂಬಂಧಗಳ ಏನೇನಂತ ಜಗತ್ತಿಗೆ ಗೊತ್ತಾ, ನಾ ಏನೂ ಹೇಳಕ್ಕೆ ಹೋಗಂಗಿಲ್ಲ. ಮತ್ತು ನಾ ಇದು ಮಾತಾಡೋಕ ನಾ ಶ್ರೀರಾಮಚಂದ್ರ ಅಂತ ಹೇಳೋದಿಲ್ಲ, ನಾ ಸಾಮಾನ್ಯ ವ್ಯಕ್ತಿ, ನನ್ನ ಕಡೆದೂ ಏನಾದ್ರು ತಪ್ಪಾಗಿರ್ಬೋದು, ಆದ್ರೆ ನಾ ಮತ್ತೊಬ್ರಿಗೆ ಟೀಕೆ ಮಾಡಕ್ಕೆ ಹೋಗಂಗಿಲ್ಲ. ಮೊದ್ಲ ಮತ್ತೊಬ್ಬರ ಕಡೆ ಬರಲ್ ಮಾಡೋಕ ನನ್ನ ಕಡೆ 4 ಬರಲ್ ಬರ್ತಾವೆ ಇದು ಮರಿಬಾರ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವು ನಡೆದು ಬಂದಿನಂತ ದಾರಿ, ಇಲ್ಲಿವರೆಗೆ ಬಂದಿರಂತ ನಿಮ್ದು ರಾಜಕೀಯ ಜೀವನ ಪ್ರವಾಸ ಹೇಗೆ ಬಂತು, ಬೆಳಗಾವಿ ಜನ ಅಂತ ಭಾಳ ಒಳ್ಳೆ ರೀತಿ. ಮತ್ತು ಕನ್ನಡ ಕರ್ನಾಟಕ ನಾಡಿನೆಲ್ಲ ನನ್ನ ಅಕ್ಕ ತಂಗಿರಿಗೆ ವಿನಂತಿ, ಆಕಿ ಮಾತು ಟಿ ವಿ ಮೇಲೆ ಕೇಳಿ ತಲೆ ತಿರ್ಸ್ಕೋಬೇಡ್ರಿ, ನಾವು ಲಕ್ಷ್ಮೀ ಸರಸ್ವತಿ ದುರ್ಗಾದ ಪೂಜೆ ಮಾಡ್ತೀವಿ, ಜೀಜಾ ಮಾತ ಕೌಶಲ್ಯ ದೇವಿಕಿಂದ ಪೂಜೆ ಮಾಡ್ತೀವಿ, ಕಿತ್ತೂರ್ ರಾಣಿ ಚೆನ್ನಮ್ಮಂದು ಪೂಜೆ ಮಾಡ್ತೀವಿ, ಕೈ ಕೈ ಇದು ಮಾಡೋದಿಲ್ಲ. ಕೈ ಕೈ ಇದು ಎರಡನೇ ಹೆಸರು ಲಕ್ಷ್ಮೀ ಹೆಬ್ಬಾಳ್ಕರ, ಕೈ ಕೈ ರಾಮಾಯಣ ಆತು, ಕೈ ಕೈಲೇ ಇವತ್ತು ಜಾರಕಿಹೊಳಿ ಮಂತ್ರ ಹಾಳು ಮಾಡಿನಂತ ಲಕ್ಷ್ಮೀ ಹೆಬ್ಬಾಳ್ಕರ. ಧನ್ಯವಾದ. 50,000 ಹೊಳಿ ಕೇಳೋದಿಲ್ಲ, ದಾನ ಕೊಟ್ಟಿದ್ದೇನೆ. ಬಟ್ ಅವ್ರಿಗೆ ಅವ್ರಿಗೆ ಚಾಲೆಂಜ್ ನನ್ನ ಕಡೆ ಸಾಲ ಓದಿನವ್ರು ನನಗೆ ಮನ್ನ ಮಾಡ್ತಾರಂತ ಹೇಳ್ತಾರಲ್ಲ, ಅಷ್ಟು ಪರಿಸ್ಥಿತಿ ನನ್ನ ಕೆಟ್ಟು ಬಂದಿಲ್ಲ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.